नमस्कार सुद्दी समय के स्वागत इदु लोकल एक्सप्रेस नान रबेका सुमंत मुख्यांशगळु बीजेपी कलबुर्गी विभाग संघटना कार्यदर्शी दत्तु तूगांवकर विधिवश अकालिक मरणदिंद कंबनी मिडिद जिले मुखंडरु दुबुलगुंडी प्राथमिक आरोग्य केंद्र के शासक राजशेखर पाटील भेटी सोंकितर मत्तु इतरे रोगिगळ जोते सौजन्यदिंद वर्तिसलु सलहे मन्नाईखेळ्ळि सार्वजनिक आस्पत्रे मत्तु विविध कडेगळल्लि कोरोना मुंजाग्रता सभे नडेसिद शासक बंडेप्प काशंपूर कोविड कुरितु सूक्त जागृति मूडिसलु सूचने जनतेय आरोग्य सुधारणेगे मत्तु श्रमिक वर्गक्के कोंच निट्टुसिरु बिडुव राज्य सरकारद प्याकेज इदागिदे प्याकेज हण नेरवागि फलानुभविगळ खातेगे जमा आगलि रेवणसिद्ध जाडर कोविड 19 जागृति गंभीर परिगणिसी तालूकु मट्टद अधिकारिगळिगे हुमनबाद तहसीलदार नागय्य स्वामी हिरेमठ सूचने आत्मसाक्षि फौंडेशन भाल्की वतियिंद पट्टणद विविध कडेगळल्लि आहारद पोट्टण वितरणे फौंडेशन कार्यक्के तहसीलदार अण्णाराव पाटील साथ बीदर जिल्लाधिकारिगळ कचेरियल्लि कोविड निर्वहणे हिन्नेलेयल्लि सभे बीदर जिल्लेगे केकेआर्डिबियिंद अगत्य आर्थिक नेरवु दत्तात्रेय पाटील रेवूर ವಾರ್ತೆ ವಿವರ ಬಿಜೆಪಿ ಕಲಬುರ್ಗಿ ವಿಭಾಗೀಯ ಸಂಘಟನಾ ಕಾರ್ಯದರ್ಶಿ ದತ್ತಾತ್ರೇಯ ತೂಗಾಂವಕರ್ ಕೋವಿಡ್ ಸೋಂಕಿಗೆ ಬಲಿಯಾಗಿದ್ದಾರೆ ಇದರಿಂದ ಕಲ್ಯಾಣ ಕರ್ನಾಟಕ ಭಾಗದ ಸಂಘಟನೆಗೆ ತುಂಬಲಾರದ ನಷ್ಟವಾದಂತಾಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಹಾಗೂ ಬೀದರ್ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಸೇರಿದಂತೆ ಪಕ್ಷದ ವಿವಿಧ ಹುದ್ದೆಯಲ್ಲಿ ಒಂದು ದಶಕದಿಂದ ಕಾರ್ಯನಿರ್ವಹಿಸಿರುವ ವಾಕ್ಚಾತುರ್ಯ ಹೊಂದಿರುವ ದತ್ತು ತೂಗಾಂವಕರ್ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೋವಿಡ್ಗೆ ಬಲಿಯಾದರು ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಏಕತಾ ಫೌಂಡೇಶನ್ ಅವರದ್ ಡೆನ್ ನೆಟ್ವರ್ಕ್ ಕೇಬಲ್ ಸುದ್ದಿ ಸಮಯ ಹಾಗೂ ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಜಿಲ್ಲೆಯ ಹುಮ್ನಬಾದ್ ತಾಲೂಕು ದುಬುಲ್ಗುಂಡಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮಾಜಿ ಸಚಿವರೂ ಆದ ಹಾಲಿ ಶಾಸಕ ರಾಜಶೇಖರ್ ಬಿ ಪಾಟೀಲ್ ಬುಧವಾರ ಭೇಟಿ ನೀಡಿ ಕೋವಿಡ್ 19 ಸೋಂಕಿತರ ಚಿಕಿತ್ಸೆಗಾಗಿ ಕೈಗೊಂಡ ಕ್ರಮ ಜನಜಾಗೃತಿಗಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಕೈಗೊಳ್ಳಲಾಗುತ್ತಿರುವ ಮುಂಜಾಗ್ರತಾ ಕ್ರಮದ ಕುರಿತು ಪರಿಶೀಲಿಸಿದರು ಗ್ರಾಮದಲ್ಲಿ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಮಾಡುವುದು ಸ್ವಚ್ಛತೆ ಕಾಪಾಡುವುದು ಶುದ್ಧ ಮತ್ತು ಸಮರ್ಪಕ ಕುಡಿಯುವ ನೀರಿನ ಪೂರೈಕೆಗೆ ಕ್ರಮ ಕೈಗೊಳ್ಳಲು ಸೂಚಿಸಿದ ಅವರು ಕರ್ತವ್ಯ ನಿರ್ಲಕ್ಷ್ಯ ತೋರಿದಲ್ಲಿ ಕಠಿಣ ಕ್ರಮ ಜರುಗಿಸುವುದಾಗಿ ಎಚ್ಚರಿಸಿದರು ಜೊತೆಗೆ ಆಸ್ಪತ್ರೆಗೆ ಬರುವ ಸೋಂಕಿತರು ಮತ್ತು ಇತರೆ ರೋಗಿಗಳ ಜೊತೆಯಲ್ಲಿ ಸೌಜನ್ಯವಾಗಿ ವರ್ತಿಸುವುದರೊಂದಿಗೆ ಉತ್ತಮ ಚಿಕಿತ್ಸೆ ನೀಡುವಂತೆ ವೈದ್ಯಾಧಿಕಾರಿ ಹಾಗೂ ಸಿಬ್ಬಂದಿಗೆ ಸಲಹೆಯನ್ನು ನೀಡಿದರು ತಹಸೀಲ್ದಾರ್ ನಾಗಯ್ಯ ಸ್ವಾಮಿ ಹಿರೇಮಠ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗೋವಿಂದ್ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮಣರಾವ್ ಬುಳ್ಳ ಪಿಡಿಒ ಮಲ್ಲಿಕಾರ್ಜುನ್ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವರಾಜ್ ಗಂಗ್ಶೆಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಇದ್ದರು ಸರ್ ನಮ್ಮ ಜಾಸ್ತಿ ವ್ಯಾಕ್ಸಿನೇಷನ್ ಈಗ ನಿಮ್ಮ ಹತ್ರ ಸ್ಟಾಕ್ ಇದೆಯಾ ಯಾವುದು ಕೋವಿಡ್ ಒಂದೇ ಇರಬೇಕು ಕೋವಿಡ್ ಒಂದೇ ಕೋವ್ಯಾಕ್ಸಿನ್ ಇಲ್ಲ ಕೋವ್ಯಾಕ್ಸಿನ್ ಇಲ್ಲ ಬರೀ ಜನರಲ್ ಹಾಸ್ಪಿಟಲ್ ಅಹಮದಾಬಾದಲ್ಲಿ ಬರೀ ಸೆಕೆಂಡ್ ಡೋಸಿಗೆ ಅಷ್ಟೇ ಯಾರು ಫಸ್ಟ್ ಡೋಸ್ ತೊಗೊಂಡಿರೋ ಅವ್ರಿಗೆ ಸೆಕೆಂಡ್ ಡೋಸ್ ಈಗ ಇದು ನೋಡಲ್ ಅಧಿಕಾರಿ ಅವರೇ ಮೆಡಿಕೇಡ್ ಬಿಲ್ಲು ಇದು ಇದ್ರಾಗೆ ಬರ್ತದೆ ಅಂತ ಸರ್ ಅದೆಲ್ಲ ಕವರ್ ಇವರೇ ಮಾಡ್ತಾರೆ ಅಲ್ಲಿ 34 ಜನ ನಮಗೆ ಹೋಮ್ ಐಸೋಲೇಷನ್ ಅಲ್ಲಿ ಸರ್ ಯಾರು ರೆಫರ್ ಆಗಿ ಹಾಸ್ಪಿಟಲ್ ಹೋಗಿ ಯಾರು ಡೆತ್ ಆಗಿರ್ತಾರೆ ಹೋಮ್ ಐಸೋಲೇಷನ್ ಅಲ್ಲಿ ಸರ್ ಎಲ್ಲ ಡೆತ್ ಆಗಿರ್ತಾರೆ ಸರ್ ಡೈರೆಕ್ಟ್ ಹಾಸ್ಪಿಟಲ್ ಹೋಗೋರು ನಾವು ಒಂದೇ ಸಲ ಸೀರಿಯಸ್ ಆದವರಷ್ಟೇ ಈಗ ನಿಮ್ಮಲ್ಲಿ ಲೆಕ್ಕ ಪ್ರಕಾರ ಎಷ್ಟು ಮಂದಿ ಡೆತ್ ಆಗಿದ್ದಾರೆ ನಿಮಗೆ 9 ಮೆಂಬರ್ಸ್ ಆಗಿದೆ ಸರ್
ಬರೀ ಆರ್ ಟಿ ಪಿ ಸಿ ಆರ್ ಪಾಸಿಟಿವ್ ಇದ್ದರೆ ಅಷ್ಟೇ ಅದು ರಿಪೋರ್ಟ್ ಬರ್ತೀವಿ. ಬರೀ ಸಿ ಟಿ ಸ್ಕ್ಯಾನ್ನಾಗ ಅಡ್ಮಿಟ್ ಆದವ್ರದ್ದು ಆ ರಿಪೋರ್ಟ್ ಇದು ಅಡಿ ಅದು ಕನ್ಸಿಡರ್ ಮಾಡಿಲ್ಲ. ಅದು ಕನ್ಸಿಡರ್ ಮಾಡಿಲ್ಲ. ಒಂದು 3-4% ಅಟ್ರೇಟ್ ಅವರ್ ನಮ್ಮ ಏರಿಯಾ. ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮನ್ನಾಯಿಖೇಳಿಯಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾಗಿರುವ ಶಾಸಕ ಬಂಡೆಪ್ಪ ಖಾಶೆಂಪೂರ್ ಅವರು ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ COVID-19 ಕೊರೋನಾ ಮುಂಜಾಗ್ರತಾ ಕ್ರಮಗಳ ಕುರಿತು ಸಭೆ ನಡೆಸಿದರು. ಮನ್ನೈಖೇಳಿಯ ಪ್ರವಾಸಿ ಮಂದಿರ, ಆಸ್ಪತ್ರೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಸಭೆ ನಡೆಸಿದ ಶಾಸಕರು ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ಅವಶ್ಯಕ ಕ್ರಮಗಳನ್ನು ಕೈಗೊಳ್ಳಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ ಜನರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು, ಕೊರೋನಾ ತಡೆ ವ್ಯಾಕ್ಸಿನೇಷನ್ ಕುರಿತಂತೆ ಜನರಿಗೆ ಮನವರಿಕೆ ಮಾಡಿಕೊಡಬೇಕು ಎಂದರು. ಗ್ರಾಮಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಯಾಗದಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು, ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು, ಸರ್ಕಾರದಿಂದ ನ್ಯಾಯಬೆಲೆ ಅಂಗಡಿಗಳ ಮೂಲಕ ನೀಡಲಾಗುತ್ತಿರುವ ಆಹಾರ ಧಾನ್ಯಗಳನ್ನು ಸರಿಯಾದ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ತಲುಪಿಸುವ ಕೆಲಸವನ್ನು ಮಾಡಬೇಕು ಎಂದು ಶಾಸಕರಾದ ಬಂಡೆಪ್ಪ ಖಾಶೆಂಪೂರ್ ಅವರು ಅಧಿಕಾರಿಗಳಿಗೆ ತಿಳಿಸಿದರು. ಇದೇ ವೇಳೆ ಮನ್ನೈಖೇಳಿಯ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕರು ಆಸ್ಪತ್ರೆಯ ಬೆಡ್ ವ್ಯವಸ್ಥೆ, ಚಿಕಿತ್ಸೆ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸಮಸ್ಯೆಯಾಗದಂತೆ ಉತ್ತಮ ಸೇವೆ ನೀಡುವಂತೆ ವೈದ್ಯಾಧಿಕಾರಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಮಾತನಾಡಿ ಈಗಾಗಲೇ ಕೈಗೊಂಡಿರುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಹಾಗೂ ಮುಂದಿನ ದಿನಗಳಲ್ಲಿ ಕೈಗೊಳ್ಳುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಗ್ರಾಮ ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದ್ದರು. ಈ ಮನ್ನೈಖೇಳಿ ಹಾಸ್ಪಿಟಲ್ ಇಟ್ ಈಸ್ ಈಕ್ವಲೆಂಟ್ ಟು ತಾಲೂಕಾ ಲೆವೆಲ್ ಹಾಸ್ಪಿಟಲ್ ಲೆವೆಲ್ಗೆ ಹೋಗ್ಬೇಕಿದ್ರು ಗೊತ್ತಾಯ್ತಾ. ಅದಕ್ಕೆ ಏನೇನು ಬೇಕು, ಎಷ್ಟೆಷ್ಟು ಬೇಕು, ಅದಕ್ಕೆ ಎಷ್ಟು ಫಂಡ್ ಬೇಕು ಅಷ್ಟು ಕೊಡ್ಲಕ್ಕ ನಾ ತಯಾರಿ ಗೊತ್ತಾಯ್ತಾ. ನೋಡ್ರಿ, ಹೋದ ವರ್ಷ 5 ಆಂಬ್ಯುಲೆನ್ಸ್ ಕೊಟ್ಟಿನ, ಅದು ದೊಡ್ಡ ದೊಡ್ಡ ಆಂಬ್ಯುಲೆನ್ಸ್ 18 ಲಕ್ಷ ರೂಪಾಯಿದು. ಒಂದು ಆಮೇಲೆ ICU ಯೂನಿಟ್ 60 ಲಕ್ಷ ರೂಪಾಯಿ ಇಲ್ಲ ಹಿರಿಯ ಹಾಸ್ಪಿಟಲ್. ಈಗ ನಾನು ಅದೇ ನಂದು ಮೇನ್ ಇವತ್ತು ಇಂಟೆನ್ಷನ್ ಏನಂದ್ರೆ ಈಗಿದ್ದಕ್ಕೆ ಇದು ಮಾಡ್ಕೊಂಡು ನೆಕ್ಸ್ಟ್ ಲೇವಿಂಗ್ ನಾವು ಇವತ್ತಿಂದ ಹಿಡಿದ್ರೆ ಸಜ್ಜ ಸಬ್ ಸೆಂಟರ್ದಾಗ ಏನೇನು ಎಲ್ಲಿರಿ ಈಗ ನೀವೇ ಹೇಳಬೇಕು. ರಾಜ್ಯದ ಜನತೆಯ ಆರೋಗ್ಯ ಸುಧಾರಣೆ ಕ್ರಮಕ್ಕೆ ಹೆಚ್ಚು ಒತ್ತು ನೀಡುವ ಹಾಗೂ ಶ್ರಮಿಕ ವರ್ಗಕ್ಕೆ ಕೊಂಚ ನಿಟ್ಟುಸಿರು ಬಿಡುವ ಪ್ಯಾಕೇಜ್ ಇದಾಗಿದೆ ಎಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದ ಶ್ರೀ ರೇವಣಸಿದ್ದ ಜಾಡರ್ ಅವರು ತಿಳಿಸಿದರು. ಸರ್ಕಾರ ತೀರಾ ಆರ್ಥಿಕ ಸಂಕಷ್ಟ ನಡುವೆಯೂ ಗರೀಬಿ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ ಬಿಪಿಎಲ್ ಪಡಿತರ ಕುಟುಂಬಗಳಿಗೆ ಉಚಿತ ರೇಷನ್ ವಿತರಣೆ ಸೇರಿದಂತೆ ಅಸಂಘಟಿತ ಕಾರ್ಮಿಕ ವಲಯಕ್ಕೆ, ಬೀದಿ ವ್ಯಾಪಾರಿಗಳಿಗೆ, ಆಟೋ ಟ್ಯಾಕ್ಸಿ ಚಾಲಕರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದ್ದು ಸ್ವಾಗತಾರ್ಹ. ಹೂವು ಹಣ್ಣು ತರಕಾರಿ ಬೆಳೆಸಿ ನಷ್ಟ ಅನುಭವಿಸುತ್ತಿರುವ ರೈತರಿಗೆ ಹೆಕ್ಟರ್ಗೆ 10,000 ರೂಪಾಯಿ ನೀಡುತ್ತಿರುವುದು ರೈತಾಪಿ ವರ್ಗಕ್ಕೆ ಭರವಸೆ ಹೆಚ್ಚಾಗಿದೆ. ಆದರೆ ಸರ್ಕಾರ ಪ್ಯಾಕೇಜ್ ಮೊತ್ತ ತಕ್ಷಣ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡುವಂತಾಗಬೇಕು ಎಂದು ABVP ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದ ರೇವಣಸಿದ್ದ ಜಾಡರ್ ಅವರು ತಿಳಿಸಿದರು. ಕರೋನಾ ಅಟ್ಟಾಸದಿಂದ ರಾಜ್ಯದಲ್ಲಿ ಸಾಕಷ್ಟು ನೋವು ನಲಿವುಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ತೀರಾ ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತಾ ಇದೆ. ಇಂತಹ ಸಂದರ್ಭದಲ್ಲೂ ಕೂಡ 1,250 ಕೋಟಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ರಾಜ್ಯದ ಜನತೆಯ ಹಿತ ಕಾಪಾಡುವಲ್ಲಿ ಸರ್ಕಾರ ಸೂಕ್ತ ನಿರ್ಣಯವನ್ನು ಕೈಗೊಂಡಿದೆ. ಈ ಒಂದು ಪ್ಯಾಕೇಜ್ನಲ್ಲಿ ವಿಶೇಷವಾಗಿ ಆರೋಗ್ಯ ರಾಜ್ಯದ ಜನತೆಯ ಆರೋಗ್ಯವನ್ನು ರಕ್ಷಿಸುವ ದೃಷ್ಟಿಯಲ್ಲಿ ದಿಟ್ಟ ಹೆಜ್ಜೆ ನೀಡಲಾಗಿದೆ. ಏನು ಸಮಯಕ್ಕೆ ಸರಿಗೆ ಎಲ್ರಿಗೂ ವ್ಯಾಕ್ಸಿನ್ ಸಿಗಬೇಕು ಅನ್ನೋ ಒಂದು ಸರ್ಕಾರದ ಕಳಕಳಿಯ ಈ ಸಂದರ್ಭದಲ್ಲಿ ನಮಗೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಏನು ಇವತ್ತು ಶ್ರಮಿಕ ಜೀವಿಗಳಿಗೆ ಒಂದು ನಿಟ್ಟುಸಿರು ಬಿಡುವಂಥ ವಾತಾವರಣ ನಿರ್ಮಾಣ ಮಾಡುವ ವಿಶೇಷ ಪ್ಯಾಕೇಜ್ ಇದಾಗಿದೆ.
ಏನು ಅಸಂಘಟಿತ ಕಾರ್ಮಿಕರಾಗಿರ್ಬೋದು ಆಟೋ ಟ್ಯಾಕ್ಸಿ ಚಾಲಕರಾಗಿರ್ಬೋದು ಮತ್ತು ಬೀದಿ ವ್ಯಾಪಾರಿಗಳಿಗೆ ಈ ಪ್ಯಾಕೇಜ್ ಏನಪ್ಪ ಅಂತಂದರೆ ಒಂದು ರೀತಿಯಲ್ಲಿ ಇವತ್ತು ನಿಟ್ಟುಸಿರು ಬಿಡುವಂತಹ ವಾತಾವರಣ ನಿರ್ಮಾಣವಾಗಿದೆ. ಜೊತೆಗೆ ಇವತ್ತು ರಾಜ್ಯ ಸರ್ಕಾರ ಏನು ಗರೀಬಿ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ ಬಿ ಪಿ ಎಲ್ ಕಾರ್ಡ್ ಹೊಂದಿರತಕ್ಕಂಥ ಪ್ರತಿಯೊಬ್ಬ ಸದಸ್ಯನಿಗೂ 10 ಕೆಜಿ ಅಕ್ಕಿಯನ್ನು ನೀಡುವ ನಿರ್ಧಾರ ಕೂಡ ಸ್ವಾಗತಾರ್ಹವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂತಹ ಒಂದು ಕಠಿಣ ಸಂದರ್ಭದಲ್ಲೂ ಈಗಾಗಲೇ ರಾಜ್ಯ ಸಾಕಷ್ಟು ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತಾ ಇದೆ, ಆದರೂ ಕೂಡ ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಇವತ್ತು ರಾಜ್ಯ ಸರ್ಕಾರ ಈ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡಿರತಕ್ಕಂಥದ್ದು ತುಂಬು ಹೃದಯದ ನಾವೆಲ್ಲರೂ ಸ್ವಾಗತಿಸೋಣ. ಆದರೆ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರಲ್ಲಿ ನನ್ನೊಂದು ವಿನಂತಿ ಇದೆ, ತಾವು ಏನು ಘೋಷಿಸಿರ್ತಕ್ಕಂಥ ಪ್ಯಾಕೇಜು ನೇರವಾಗಿ ಇವತ್ತು ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗುವಂತಾಗಬೇಕು, ಅದರಲ್ಲಿ ಯಾವುದೇ ರೀತಿ ವಿಳಂಬ ಆಗಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಇದೆ. ಹಾಗಾಗಿ ಅದರ ಜೊತೆಗೆ ತಾವು ಈಗಾಗಲೇ ಹೇಳಿರುವ ಹಾಗೆ ಆದಷ್ಟು ಬೇಗ ಲಸಿಕೆಯನ್ನು ನಮ್ಮ ರಾಜ್ಯಕ್ಕೆ ಆಮೋದವನ್ನು ಮಾಡಿಕೊಳ್ಳೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಲಸಿಕೆಯನ್ನು ಹಾಕಿಸಿಕೊಂಡು ಆ ರಾಜ್ಯದ ಹಿತವನ್ನು ತಾವು ಕಾಪಾಡ್ತೀರಿ, ಆ ವಿಶ್ವಾಸ ನಮ್ಮಲ್ಲಿದೆ, ನಾವೆಲ್ಲರೂ ಕೂಡ ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ತಿಳಿಸ್ತೇನೆ. COVID-19 ಪ್ರಥಮ ಮತ್ತು ದ್ವಿತೀಯ ಅಲೆಯ ಜೊತೆಗೆ ತೀವ್ರವಾಗಿ ಹರಡುತ್ತಿರುವ ತೃತೀಯ ಅಲೆಯ ಕುರಿತು ಜಾಗೃತಿ ಮೂಡಿಸುವ ವಿಷಯ ಗಂಭೀರವಾಗಿ ಪರಿಗಣಿಸಬೇಕು ಎಂದು ತಹಸೀಲ್ದಾರರಾದ ನಾಗಯ್ಯ ಸ್ವಾಮಿ ಹಿರೇಮಠ ಅವರು ಸೂಚಿಸಿದರು. ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ತೀರಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಆಸ್ಪತ್ರೆಗೆ ದಾಖಲಾಗಬೇಕು, ಉಳಿದಂತೆ ಗಂಭೀರವಲ್ಲದ ಸೋಂಕಿತರು ಮನೆಯಲ್ಲಿ ಐಸೋಲೇಷನ್ ಮಾಡಿಕೊಳ್ಳಬೇಕು, ನಗರದಲ್ಲಿ ಜನ ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸದಂತೆ ಕಟ್ಟೆಚ್ಚರ ವಹಿಸಬೇಕು, ಅಷ್ಟಕ್ಕೂ ಕೇಳದಿದ್ದಲ್ಲಿ ಮುಲಾಜಿ ಇಲ್ಲದೆ ದಂಡ ವಿಧಿಸಬೇಕು ಎಂದು ಸೂಚಿಸಿದರು. ಪ್ರತಿಯೊಬ್ಬ ಅಧಿಕಾರಿಗಳು ಜವಾಬ್ದಾರಿ ಅರಿತು ಕರ್ತವ್ಯ ನಿರ್ವಹಣೆ ಮಾಡಿದಾಗ ಮಾತ್ರ COVID-19 ನಿಯಂತ್ರಣಕ್ಕೆ ತರಲು ಸಾಧ್ಯವಾಗುತ್ತದೆ ಎಂದು ಈ ನಿಟ್ಟಿನಲ್ಲಿ ಕಾಯಿಲೆ ಹರಡದಂತೆ ನೋಡಿಕೊಳ್ಳುವ ಕರ್ತವ್ಯ ನಿರ್ವಹಣೆ ವಿಷಯಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ತಹಸೀಲ್ದಾರ್ ನಾಗಯ್ಯ ಸ್ವಾಮಿ ಹಿರೇಮಠ ಅವರು ಮನವಿ ಮಾಡಿದರು. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಶಿವಕುಮಾರ್ ಸಿದ್ದೇಶ್ವರ್ COVID-19 ಅಲೆ ಹರಡುವ ವಿಧಾನ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾರ್ಗದರ್ಶನ ನೀಡಿದರು. ಅದೇ ರೀತಿಯಾಗಿ ಪಟ್ಟಣದಲ್ಲಿ ನಮ್ಮದು ತಾಲೂಕಿನಲ್ಲಿ ಎರಡು ಪಟ್ಟಣ ಬರ್ತವೆ, ಹುಮ್ನಾಬಾದ್ ಮತ್ತು ಹಳ್ಳಿಕಡ್ಬಿ. ಅದರ ಸಂಬಂಧಪಟ್ಟಂತ ಮುಖ್ಯಾಧಿಕಾರಿಗಳು ಅವರು ಸಹ ಹೋಮ್ ಐಸೋಲೇಷನ್ ಮತ್ತು ಹೋಮ್ ಕ್ವಾರಂಟೈನ್ ಇದ್ದಂತೆ ಎಲ್ಲರಿಗೂ ಫೋಟೋ ಅಪ್ಲೋಡ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ಈಗ ನಾವು ಫೋಟೋ ಅಪ್ಲೋಡ್ ಮಾಡುವಾಗ ಫೋಟೋ ತೆಗೆಯುವ ಮಾತ್ರ ಮನೆ ಇರ್ತಾರೆ, ಮತ್ತೆ ಯಥಪಡ್ತಾರೆ ಹೊರಗಡೆ ಓಡಾಡ್ತಕ್ಕಂಥ ಒಂದು ಸನ್ನಿವೇಶ ಆಗಬಾರ್ದು. ಅದೇ ರೀತಿ ಅಂದರೆ ಎಲ್ಲ ಎನ್ ಜಿ ಒದವರು ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶದಲ್ಲಿದ್ದಂಥ ಆಯಾ ನಿಮ್ಮ ಸದಸ್ಯರ ಮೂಲಕ ಮತ್ತು ನಮ್ಮ ತಂಡ ಇದೆ, ಈಗಾಗಲೇ ಆರೋಗ್ಯ ಕಾರ್ಯಕರ್ತರು ಇದ್ದಾರೆ ಮತ್ತು ಆಶಾ ಇದು ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ, ಅವ್ರ ಜೊತೆ ಸೇರಿಕೊಂಡು ನಮ್ಮ ಕಂದಾಯ ಇಲಾಖೆಯಲ್ಲಿ ಪ್ರತಿ ಊರಲ್ಲಿ ಗ್ರಾಮ ಸಹಾಯಕರು ಇದ್ದಾರೆ, ನಾವು ವಿಲೇಜ್ ಅಕೌಂಟೆಂಟ್ ಇದ್ದಾರೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮೂಲಕ ವಾಟರ್ ಮ್ಯಾನೇಜ್ಮೆಂಟ್ ಆಯಾ ಊರಲ್ಲಿದ್ದಾರೆ, ಅವರೆಲ್ಲರೂ ಸೇರಿಕೊಂಡು ಜನ ಜಾಗೃತಿ ಮೂಡಿಸಬೇಕಾಗಿದೆ. ಯಾರು ಪಾಸಿಟಿವ್ ಕೇಸ್ ಇದ್ದಾರೆ, ಅಸಿಂಪ್ಟಮೆಟಿಕ್ ಮತ್ತು ಮೈಲ್ಡ್ ಇದ್ದವರು ಇದ್ದಾರೆ, ಅಂತವ್ರನ್ನ ಹೋಮ್ ಐಸೋಲೇಷನ್ ಇಟ್ಟು ಅವ್ರು ಮನೆಯಲ್ಲಿ ಇದ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ ಈಗಾಗಲೇ ನಡೀತಾ ಇದೆ. ಆರೋಗ್ಯ ಇಲಾಖೆ ಮೂಲಕ 7 ದಿನದ ಏನು ಮೆಡಿಸಿನ್ ಕಿಟ್ ಕೊಡ್ತಾ ಇದ್ದೀವಿ, ಆ ಕಿಟ್ ಅನ್ನು ಕರೆಕ್ಟ್ ಆಗಿ ತೊಳ್ತಾ ಇದಾರಲ್ಲ, ಒಂದು ಮಾನಿಟರಿಂಗ್ ಮಾಡೋದು ಮತ್ತು ಹೊರಗಡೆ ಓಡಾಡದಂತೆ ನೋಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮದು ಮತ್ತು ಎನ್ ಜಿ ಒದವರ ಪಾತ್ರ ಅತಿ ಮುಖ್ಯವಾಗಿರುತ್ತೆ. ಅದಕ್ಕಾಗಿ ಇವತ್ತು ವಿಶೇಷ ಒಂದು ಸಭೆ ಕರೆದು ನಾವೆಲ್ಲರೂ ಸೇರಿಕೊಂಡು ಏನು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಹೆಚ್ಚಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಗಮನ ಇದೆ, ಅದನ್ನು ನಾವು ಸ್ಪ್ರೆಡ್ ಆಗದಂತೆ ಇನ್ನೂ ಹೆಚ್ಚಿಗೆ ಆಗದಂತೆ ಆಯಾಯ ಮನೆಗಳಲ್ಲಿಯೇ ಅವರನ್ನು ಹೋಮ್ ಐಸೋಲೇಷನ್ ವ್ಯವಸ್ಥೆ ನೋಡಿಕೊಳ್ಳೋದು. ಒಂದು ವೇಳೆ ಮನೆಯಲ್ಲಿ ಅವ್ರಿಗೆ ಇರಲಿಕ್ಕೆ ಜಾಗ ಇಲ್ಲದೆ ಹೋದರೆ ನಾವು CCC ಕೇಂದ್ರವನ್ನು ಈಗ ಗುರುತಿಸಿದ್ದೀವಿ, ಪ್ರತಿಯೊಂದು ಹೋಬಳಿ ಕೇಂದ್ರದಲ್ಲಿ ಹಾಸ್ಟೆಲ್ಗಳನ್ನು ಗುರುತಿಸಿದ್ದೀವಿ. ಇದು ಹುಮ್ನಾಬಾದ್ ತಾಲೂಕು ಪಟ್ಟಣ, ಇದರಲ್ಲಿ ಕಾಲೇಜು ಇದೆ, ನರ್ಸಿಂಗ್ ಕಾಲೇಜು ಇದೆ ಮನೆ ಶಾಸಕರ ಸಾಹೇಬರದು. ಅದೇ ರೀತಿಯಾಗಿ ಇನ್ನು ಸ್ವಲ್ಪ ಏನಾದರೂ ಹೆಚ್ಚಿಗೆ ಸಮಸ್ಯೆ ಆದರೆ DCHC ಹಾಸ್ಪಿಟಲ್ ಹುಮ್ನಾಬಾದಲ್ಲಿದೆ. ಈ ಥರ ಒಂದು ವ್ಯವಸ್ಥೆ, ಯಾಕಂದ್ರೆ ಮತ್ತೆ ಹಳ್ಳಿ ಕೆಡದವರು ಇಲ್ಲಿ ಬರಲಿಕ್ಕೆ ದುಬ್ಬಲಗುಂಡದಲ್ಲಿ ಬರಲಿಕ್ಕೆ ಅವ್ರು ಭಯ ಪಟ್ಟರೆ ಆಯಾ ಹೋಬಳಿ ಹೆಡ್ ಕ್ವಾರ್ಟರಲ್ಲೇ ನಾವು ಹಾಸ್ಟೆಲನ್ನು ಒಂದು ವ್ಯವಸ್ಥೆ ಮಾಡಿದ್ದೀವಿ, ಬೆಡ್ ಇದ್ದಾವೆ, ಕಾಟ ವ್ಯವಸ್ಥೆ ಮಾಡಿದ್ದೀವಿ. ಒಂದು ವೇಳೆ ಮನೆಯಲ್ಲಿ ಇರಲಿಕ್ಕೆ ಜಾಗ ಇಲ್ಲದವರು ಅಲ್ಲಿ ಬಂದು ಇದ್ರೆ ಅವ್ರಿಗೆ ಊಟದ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಈ ರೀತಿ ನಾವು ಜನರಲ್ಲಿ ಜಾಗೃತಿ ಮಾಡ್ತೀವಿ, ಮನೆಯಲ್ಲಿ ಜಾಗ ಇದ್ರೆ ನಿಮ್ಮ ಮನೆಯಲ್ಲಿ ಹೋಮ್ ಐಸೋಲೇಷನ್ ಇದೆ. ಒಂದು ವೇಳೆ ಅಲ್ಲಿ ಇರೋಕೆ ಆಗದೆ ಹೋದ್ರೆ ನಾವು CCC ಕೇಂದ್ರದಲ್ಲಿ ನೀವು ದಾಖಲಾಗಿ ನೀವು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಬಹುದು. ಆ ರೀತಿ ಒಂದು ಜನರಲ್ಲಿ ಜಾಗೃತಿ ಬರ್ತೀವಿ, ವ್ಯಾಕ್ಸಿನೇಷನ್ ಆಗಬೇಕು, ಸ್ಯಾಂಪಲ್ ಕಲೆಕ್ಷನ್ ಆಗಬೇಕು. ಈ ರೀತಿ ನಾವು ಜೊತೆ ಜೊತೆಯಲ್ಲೇ ಹೋದ್ರೆ ಮಾತ್ರ ಹುಮ್ನಾಬಾದ್ ತಾಲೂಕಿನಲ್ಲಿ ನಾವು
ಕೋವಿಡ್ ಹರಡುಕೆ ಅನ್ನೋ ತಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಏನೇ ಸರ್ಕಾರ ಲಾಕ್ಡೌನ್ ಮಾಡಿದೆ, ಆ ಲಾಕ್ಡೌನ್ ಸಮಯದಲ್ಲಿ 10 ಎಲ್ಲ ಸಂಪೂರ್ಣ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿರುತ್ತವೆ. ಬೆಳಿಗ್ಗೆ 6-10 ಮಾತ್ರ ಮಾರ್ಕೆಟ್ ಇರುತ್ತೇವೆ. ಉಳಿದ ಟೈಮ್ ಅವಧಿಯಲ್ಲಿ ಸಹ ನಾವು ಪಂಚಾಯತ್ ರಾಜ್ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮೂಲಕ ನಾವೆಲ್ಲ ತಡೆಗಡ್ತಾ ಇದ್ದೀವಿ. ಯಾರು ಓಡಾಡದಂತೆ ಅಥವಾ ಯಾವುದು ಅಂಗಡಿಗಳನ್ನು ತೆರೆಯದಂತೆ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕೋವಿಡ್ ನಿಯಂತ್ರಣಕ್ಕಾಗಿ ನಾವು ಎಲ್ಲರೂ ಸೇರಿ ಕ್ರಮ ಕೈಗೊಳ್ಳಬೇಕಾಗಿದೆ. ಈಗ TH ಅವರು ಈಗ ಪ್ರತಿದಿನ ಯಾವ ಯಾವ ಸೆಂಟರ್ನಲ್ಲಿ ಎಷ್ಟೆಷ್ಟು ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದಾರೆ ಎಲ್ಲ ನಿಮಗೆ NGOದವರಿಗೆ ಮಾಹಿತಿ ಕೊಡ್ತಾರೆ. ಆಯಾ ಗ್ರಾಮೀಣ ಪ್ರದೇಶದಲ್ಲಿ ಆಯಾ ಭಾಗದಲ್ಲಿ ನೀವು ಜನರನ್ನು ಜಾಗೃತಗೊಳಿಸಿ, ಜನರನ್ನು ಅರಿವು ಮೂಡಿಸಿ. ಆತ್ಮಸಾಕ್ಷಿ ಫೌಂಡೇಶನ್ ವತಿಯಿಂದ ಭಾಲ್ಕಿ ಪಟ್ಟಣದ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ ಹಾಗೂ ವಿವಿಧ ಕಡೆಗಳಲ್ಲಿ ಹಸಿದ ಬಡವರಿಗೆ ಆಹಾರದ ಪೊಟ್ಟಣ ಹಾಗೂ ಕುಡಿಯುವ ಶುದ್ಧ ನೀರನ್ನು ವಿತರಿಸಲಾಯಿತು. ಭಾಲ್ಕಿ ತಾಲೂಕಿನ ಮಾನ್ಯ ತಹಸೀಲ್ದಾರರಾದ ಶ್ರೀ ಅಣ್ಣರಾವ್ ಪಾಟೀಲ್, RTO ಶ್ರೀ ಮಹದೇವ್ ಮತ್ತು ಪುರಸಭೆ ಪರಿಸರ ಅಧಿಕಾರಿಗಳಾದ ಶ್ರೀ ಸಂಗಮೇಶ್ ಕಾರ್ಬಾರಿ ಹೀಗೆ ಪ್ರತಿದಿನವೂ ಸುಮಾರು 100 ಪ್ಯಾಕೆಟ್ಗಳನ್ನು ಒಬ್ಬೊಬ್ಬ ಅಧಿಕಾರಿಗಳ ಹೆಸರಿನ ಮೇಲೆ ಯುವಕರು ಆಹಾರದ ಪೊಟ್ಟಣ ವಿತರಿಸಿದರು. ಇದೇ ವೇಳೆಯಲ್ಲಿ ಸುದ್ದಿ ಸಮಯ ಭಾಲ್ಕಿ ವರದಿಗಾರರಾದ ಶ್ರೀ ಶಿವಕುಮಾರ್ ಡಾಕುಳ್ಗಿ, News 6 ವರದಿಗಾರರಾದ ದೀಪಕ್ ಥಮ್ಕೆ, ಆತ್ಮಸಾಕ್ಷಿ NXT ಕೇಬಲ್ ಅಧ್ಯಕ್ಷರಾದ ಶ್ರೀ ಪವನ್ ಸಾವಳಂಕೆ ಮತ್ತು ಅಶೋಕ್ ಸಾನೆ ಸೇರಿದಂತೆ ಅನೇಕರು ಅಧಿಕಾರಿಗಳ ಈ ಪುಣ್ಯ ಕಾರ್ಯಕ್ಕೆ ಸಾಥ್ ನೀಡಿದರು. COVID-19 ನಿಯಂತ್ರಣಕ್ಕೆ ಬೀದರ್ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ 6 ಜಿಲ್ಲೆಗಳಿಗೆ ಅಗತ್ಯ ಆರ್ಥಿಕ ನೆರವನ್ನು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ನೀಡಲಾಗುವುದು ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ತಿಳಿಸಿದರು. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೋವಿಡ್ ಸೋಂಕಿತರಿಗೆ ಸಂಬಂಧಿಸಿದಂತೆ ಆಕ್ಸಿಜನ್ ಪೂರೈಕೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬೀದರ್, ಕಲಬುರಗಿ, ಯಾದಗಿರಿ 3 ಜಿಲ್ಲೆ ಸೇರಿ ಒಂದು ಟ್ಯಾಂಕರ್ ಖರೀದಿಸಲು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಆರ್ಥಿಕ ಸಹಾಯ ನೀಡಲಾಗುವುದು ಎಂದರು. ಟ್ಯಾಂಕರ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಜಿಲ್ಲಾ ಹಂತದ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಡ್ರೈವರ್ ಮತ್ತು ಇನ್ನಿತರ ವ್ಯವಸ್ಥೆ ಮಾಡಿಕೊಳ್ಳುತ್ತೇವೆ ಎಂದು ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ತಿಳಿಸಿ, ಟೆಂಡರ್ ಪ್ರಕ್ರಿಯೆ ಆರಂಭಿಸಿದಲ್ಲಿ ಒಟ್ಟು ಮೊತ್ತದ ಅರ್ಧ ಹಣವನ್ನು ಕೂಡಲೇ ಜಿಲ್ಲಾಧಿಕಾರಿಗಳ ಕಚೇರಿಯ ಉಳಿತಾಯ ಖಾತೆಗೆ ಹಾಕಲಾಗುವುದು ಎಂದು ಅಧ್ಯಕ್ಷರು ತಿಳಿಸಿದರು. ರಾಯಚೂರು, ಬಳ್ಳಾರಿ ಮತ್ತು ಕೊಪ್ಪಳ 3 ಜಿಲ್ಲೆಗಳಿಗೆ ಸೇರಿಸಿ ಒಂದು ಟ್ಯಾಂಕರ್ ವ್ಯವಸ್ಥೆ ಮಾಡಲಾಗುವುದು ಎಂದರು. ಕೋವಿಡ್ ನಿರ್ವಹಣೆಗೆ ಸಂಬಂಧಿಸಿದಂತೆ 6 ಜಿಲ್ಲೆಗಳಿಂದ ಏನೇ ಬೇಡಿಕೆ ಬರಲಿ ಅದಕ್ಕೆ ಮಂಡಳಿಯಿಂದ ಆರ್ಥಿಕ ನೆರವು ನೀಡಲಾಗುವುದು. ಬೀದರ್ ಗಡಿ ಜಿಲ್ಲೆಯಾದ ಕಾರಣಕ್ಕೆ ಅವಶ್ಯವಿರುವ ಬೇಡಿಕೆ ತಿಳಿಸಿದ್ದಲ್ಲಿ ಕೂಡಲೇ ವ್ಯವಸ್ಥೆ ಮಾಡುವುದಾಗಿ ಹೇಳಿದರು. ಬ್ರೀಮ್ಸ್ ಮತ್ತು ಇನ್ನಿತರ ತಾಲೂಕು ಕೋವಿಡ್ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಮತ್ತು ವೆಂಟಿಲೇಟರ್ ಬೆಡ್ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಬೇಕು ಎಂದು ತಿಳಿಸಿದ ಅಧ್ಯಕ್ಷರು, ನಾವೀಗ 2ನೇ ಅಲೆಯ ಮುಕ್ತಾಯದಲ್ಲಿದ್ದು 3ನೇ ಅಲೆಗೂ ಈಗಿನಿಂದಲೇ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ಎಚ್ಚರಿಕೆಯನ್ನು ನೀಡಿದರು. ಸಭೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ವಿಜಿ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಜಹೀರಾ ನಸೀಂ, ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಶಿವಶಂಕರ್ ಎಸ್, ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಗಾಳಿ, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ಅಧಿಕಾರಿ SS ಮಠಪತಿ ಹಾಗೂ ಇನ್ನಿತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ಕಲಬುರಗಿ ವಿಭಾಗದ ಸಂಘಟನಾ ಕಾರ್ಯದರ್ಶಿ ದತ್ತು ತೂಗಾಂವ್ಕರ್ ವಿಧಿವಶ, ಅವರ ಅಕಾಲಿಕ ಮರಣದಿಂದ ಕಂಬನಿ ಮಿಡಿದ ಜಿಲ್ಲೆಯ ಮುಖಂಡರು.
ದುಬುಲ್ಗುಂಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶಾಸಕ ರಾಜಶೇಖರ್ ಪಾಟೀಲ್ ಭೇಟಿ. ಸೋಂಕಿತರ ಮತ್ತು ಇತರೆ ರೋಗಿಗಳ ಜೊತೆ ಸೌಜನ್ಯದಿಂದ ವರ್ತಿಸಲು ಸಲಹೆ. ಮನ್ನೈಖೇಳಿ ಸಾರ್ವಜನಿಕ ಆಸ್ಪತ್ರೆ ಮತ್ತು ವಿವಿಧ ಕಡೆಗಳಲ್ಲಿ ಕೊರೋನಾ ಮುಂಜಾಗ್ರತಾ ಸಭೆ ನಡೆಸಿದ ಶಾಸಕ ಬಂಡೆಪ್ಪ ಕಾಶೆಂಪೂರ್ ಕೋವಿಡ್ ಕುರಿತು ಸೂಕ್ತ ಜಾಗೃತಿ ಮೂಡಿಸಲು ಸೂಚನೆ. ಜನತೆಯ ಆರೋಗ್ಯ ಸುಧಾರಣೆಗೆ ಮತ್ತು ಶ್ರಮಿಕ ವರ್ಗಕ್ಕೆ ಕೊಂಚ ನಿಟ್ಟುಸಿರು ಬಿಡುವ ರಾಜ್ಯ ಸರ್ಕಾರದ ಪ್ಯಾಕೇಜ್ ಇದಾಗಿದೆ. ಪ್ಯಾಕೇಜ್ ಹಣ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿ ರೇವಣಸಿದ್ದ ಜಾಡರ್. ಕೋವಿಡ್ 19 ಜಾಗೃತಿ ಗಂಭೀರ ಪರಿಗಣಿಸಿ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹುಮ್ನಬಾದ್ ತಹಸೀಲ್ದಾರ ನಾಗಯ್ಯ ಸ್ವಾಮಿ ಹಿರೇಮಠ್ ಸೂಚನೆ. ಆತ್ಮಸಾಕ್ಷಿ ಫೌಂಡೇಶನ್ ಭಾಲ್ಕಿ ವತಿಯಿಂದ ಪಟ್ಟಣದ ವಿವಿಧ ಕಡೆಗಳಲ್ಲಿ ಆಹಾರದ ಪೊಟ್ಟಣ ವಿತರಣೆ. ಫೌಂಡೇಶನ್ ಕಾರ್ಯಕ್ಕೆ ತಹಸೀಲ್ದಾರ ಅಣ್ಣರಾವ್ ಪಾಟೀಲ್ ಸಾಥ್. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೋವಿಡ್ ನಿರ್ವಹಣೆ ಹಿನ್ನೆಲೆಯಲ್ಲಿ ಸಭೆ. ಬೀದರ್ ಜಿಲ್ಲೆಗೆ KKRDBಯಿಂದ ಅಗತ್ಯ ಆರ್ಥಿಕ ನೆರವು. ದತ್ತಾತ್ರೇಯ ಪಾಟೀಲ್ ರೇವೂರ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.